गुड न्यूज गुड न्यूज गुड न्यूज केंद्र सरकार दिंदा बीपीएल कार्ड अन्नु होंदिरुव रैतरिगे भर्जरी गुड न्यूज बंदिद्दु इदिग एल्ला रैतरिगे प्रति तिंगळु 3000 रूपायि हण सिगलिदे हागागि वीक्षकरे इवत्तिन ई वीडियोदल्लि याव योजने अडि रैतरिगे 3000 रूपायि हण सिगुत्तदे हेगे अर्जि सल्लिसुवुदु ಬೇಕಾಗುವ ದಾಖಲಾತಿಗಳೇನು ಹಾಗೂ ಅರ್ಹತೆಗಳು ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿ ಕೊಟ್ಟಿದ್ದೀವಿ ಹಾಗಾಗಿ ನೀವು ಕೂಡ ರೈತರಾಗಿದ್ದರೆ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೌದು ವೀಕ್ಷಕರೇ ರೈತರಿಗೆ ಪ್ರತಿ ತಿಂಗಳು 3000 ರೂಪಾಯಿ ಹಣ ಯಾವ ಯೋಜನೆ ಅಡಿ ಸಿಗುತ್ತದೆ ಅಂದರೆ ಕಿಸಾನ್ ಮಾನ್ಧನ್ ಯೋಜನೆ ಅಡಿ ಎಲ್ಲಾ ರೈತರಿಗೆ ಪ್ರತಿ ತಿಂಗಳು 3000 ರೂಪಾಯಿ ಹಣ ಸಿಗುತ್ತಿದೆ ಹೌದು ವೀಕ್ಷಕರೇ ಈ ಕೋವಿಡ್ ಹಾಗೂ ಲಾಕ್ ಡೌನ್ ಇರುವ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ಬೆಸ್ಟ್ ಸ್ಕೀಮ್ ಆಗಿದ್ದು ಅರ್ಹ ರೈತರು ನೋಂದಣಿಯನ್ನ ಮಾಡಿಕೊಂಡು ಈ ಯೋಜನೆಯ ಲಾಭವನ್ನ ಪಡೆಯಬಹುದಾಗಿದೆ ಈಗಾಗಲೇ ಹಲವು ರೈತರು ಈ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದು ನೀವು ಕೂಡ ನೋಂದಣಿಯನ್ನ ಮಾಡಿಕೊಂಡು ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಮೊದಲಿಗೆ ಸ್ನೇಹಿತರೇ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅರ್ಹತೆಗಳು ಮತ್ತು ದಾಖಲಾತಿಗಳೇನು ಅಂದರೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ 3 ಭಾವಚಿತ್ರ ಈ ದಾಖಲಾತಿಗಳು ಬೇಕಾಗುತ್ತದೆ ಇನ್ನು ಅರ್ಹತೆಗಳು ಏನು ಅಂತ ನೋಡಿದಾಗ ಮೊದಲಿಗೆ ಭಾರತೀಯ ನಾಗರಿಕರಾಗಿರಬೇಕು 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಗರಿಷ್ಠ 40 ವರ್ಷ ಒಳಗಾಗಿರಬೇಕು ಹಾಗೂ ಸಾರ್ವಜನಿಕ ಅಥವಾ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರಬೇಕು ಸೋ ಹೇಗೆ ನಿಮಗೆ ಪ್ರತಿ ತಿಂಗಳು 3000 ರೂಪಾಯಿ ಸಿಗುತ್ತದೆ ಅಂದರೆ ಇಲ್ಲಿ ನೀವು ನೋಡುತ್ತಿರಬಹುದು ಈ ಚಾರ್ಟ್ ಅಲ್ಲಿ ಇಂತಿಷ್ಟು ಹಣವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಬೇಕು ಸೋ ಎಷ್ಟು ಅಂದರೆ ಇಲ್ಲಿ ನೀವು ನೋಡುತ್ತಿರಬಹುದು ನಿಮ್ಮ ವಯಸ್ಸಿಗೆ ತಕ್ಕಂತೆ ಹಣವನ್ನ ಪಾವತಿ ಮಾಡಬೇಕು ಉದಾಹರಣೆಗಾಗಿ ನಿಮಗೆ 18 ವರ್ಷ ವಯಸ್ಸಿದ್ದರೆ ಪ್ರತಿ ತಿಂಗಳು 55 ರೂಪಾಯಿ ಪಾವತಿ ಮಾಡಬೇಕು ಕೇಂದ್ರ ಸರ್ಕಾರವು 55 ರೂಪಾಯಿ ಕೊಡುತ್ತೆ ಒಟ್ಟು 110 ರೂಪಾಯಿ ನೀವು ಪ್ರತಿ ತಿಂಗಳು ಪಾವತಿ ಮಾಡಿದಂತಾಯಿತು ಸೋ ನೋಡಿಕೊಳ್ಳಬಹುದು ಸ್ನೇಹಿತರೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ಎಷ್ಟು ಹಣ ಪಾವತಿ ಮಾಡಬೇಕೆಂಬ ಸಂಪೂರ್ಣ ಮಾಹಿತಿ ಈ ಚಾರ್ಟ್ ನಲ್ಲಿ ಇದೆ ಸೋ ಈ ರೀತಿ ಹಣವನ್ನ ನೀವು 60 ವರ್ಷ ಆಗುವವರೆಗೆ ಪಾವತಿ ಮಾಡಬೇಕು 60 ವರ್ಷ ಆದ ನಂತರ ಪ್ರತಿ ತಿಂಗಳು ನಿಮಗೆ 3000 ರೂಪಾಯಿ ಪಿಂಚಣಿಯ ರೂಪದಲ್ಲಿ ಸಿಗುತ್ತೆ ಇದು ವರ್ಷಿಗೆ 36000 ರೂಪಾಯಿ ಆಗುತ್ತೆ ನೀವು ಕೂಡ ಈಗಾಗಲೇ ಈ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದೀರಾ ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ